ಇವತ್ತು ಏನು ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಕೊತ್ತು ಇವತ್ತು ರಾಜೀನಾಮೆ ಕೊಡಬೇಕು ಅಂತ ನಾ ಆಗ್ರಹ ಮಾಡ್ತೀನಿ. ಭ್ರಷ್ಟಾಚಾರ, ಜನರ ಸುಲಿಗೆ ಮತ್ತು ಏನು ಈ ಗ್ಯಾರಂಟಿ ಹೆಸರಲ್ಲಿ ಸುಲಿಗೆ ಮಾಡ್ತಾ ಇದಾರಲ್ಲ, ಇದು ಸರ್ಕಾರದ ಒಂದು ಮುಖವಾಡ ಈ ಕಳಚಿ ಬೀಳ್ತಾ ಇದೆ ಅಂತಂದು ಹೇಳಕ್ ಇಷ್ಟಪಡ್ತೇನೆ. ಎಸ್ ವೀಕ್ಷಕರೆ, ಬಿಜೆಪಿ ಹಾಗೂ JDS ನ ಏನು ಎರಡನೇ ದಿನದ ಪಾದಯಾತ್ರೆ ಈಗಾಗಲೇ ಏನು ಅದ್ದೂರಿಯಾಗಿ ಏನೊಂದು ಏನು ಹುರುಪಿನಿಂದ ಹೆಜ್ಜೆ ಹಾಕ್ತಾ ಇರುವಂಥದ್ದು. ಎಸ್, ನಮ್ಮ ಜೊತೆ ಈಗಾಗಲೇ ಮಾತಾಡೋಕ್ಕಾಗಿ ಕೊಪ್ಪಳದ ಏನು ನಾಯಕರು ಇದ್ದಾರೆ, ಸೊ ಅವ್ರ ಜೊತೆ ಒಂದು ಏನು ಡಾಕ್ಟರ್ ಬಸವರಾಜ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ಮೊದಲನೇದಾಗಿ ಏನು ಈ ಒಂದು ಹುರುಪಿನಿಂದ ಹೆಜ್ಜೆ ಹಾಕ್ತಾ ಇದ್ದೀರಾ ಈ ಪಾದಯಾತ್ರೆಯಲ್ಲಿ, ಏನು ಹೇಳಕ್ಕೆ ಬಯಸ್ತೀರಾ? ಇವತ್ತು ಮೈಸೂರು ಚಲೋ ಎರಡನೇ ದಿನಕ್ಕೆ ಕಾಲಿಡ್ತಾ ಇದೆ. ಇವತ್ತು ನಾವು ತೋರ್ತಾ ಇದ್ದೀರಾ ಎಷ್ಟು ಅಪಾರ ಸಂಖ್ಯೆಯಲ್ಲಿ ಈ ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಜನ ಇಲ್ಲಿ ಸೇರ್ತಾ ಇದ್ದಾರೆ. ಇವತ್ತೇನು ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಮುಡಾದಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು 1000 crore ಹಗರಣ ಹಾಗೂ ವಾಲ್ಮೀಕಿ ನಿಗಮದಲ್ಲಿ 185 crore ಗುಳುಂ ಮಾಡಿರೋದು ವಿರುದ್ಧ ಇವತ್ತು ಈ ಪಾದಯಾತ್ರೆ ನಡೀತಾ ಇದೆ. ಇದಕ್ಕೆ ತಾವೆಲ್ಲ ನೋಡ್ತಾ ಇದ್ರಿ ಎಷ್ಟು ಅಪಾರ ಜನಸಂಖ್ಯೆಯಲ್ಲಿ ಜನ ಇವತ್ತು ಸೇರ್ತಾ ಇದ್ದಾರೆ. ಇವತ್ತು ಏನು ಸಿದ್ದರಾಮಯ್ಯ ಅವರು ಇವತ್ತು ನೈತಿಕ ಹೊಣೆ ಕೊತ್ತು ಇವತ್ತು ರಾಜೀನಾಮೆ ಕೊಡಬೇಕು ಅಂತ ನಾ ಆಗ್ರಹ ಮಾಡ್ತೀನಿ. ಸರ್, ಈಗಾಗಲೇ ತಾವು ಪಾದಯಾತ್ರೆಯನ್ನು ಬೆಳೆಸಿದ್ರ, ಆದರೆ ಕಾಂಗ್ರೆಸ್ ನಾಯಕರು ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದರೆ ತಾವು ಇಲ್ಲಿಂದ ಮೈಸೂರಿಗಲ್ಲ ಡೆಲ್ಲಿಗೂ ಕೂಡ ಪಾದಯಾತ್ರೆ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಏನು ಸರ್ಕಾರವನ್ನು ಅಲ್ಲಾಡ್ಸೋಕೆ ಆಗಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಹತಾಶೆ ಆಗಿದೆ. ನೀವು ಇವತ್ತು ನೋಡ್ಬೋದು ಅವ್ರು ಮಾತಾಡ್ತಾ ಇರ್ತಕ್ಕಂಥ ರೀತಿ ಮತ್ತು ಅವ್ರ ಟೋನನ್ನು ನೋಡ್ಬೋದು, ಹತಾಶದಿಂದ ಮಾತಾಡ್ತಾ ಇದ್ದಾರೆ ಇವತ್ತು ಅವರು. ನಮ್ಮ ನಾಯಕರ ವಿರುದ್ಧ ಒಂದು ಏನು ಒಂದು ಅಕ್ಷರನ ಅವರು ಬಾಯಿಗೆ ಬಂದಂಗೆ ಏನು ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾ ಇದ್ದಾರೆ, ಅದರಿಂದ ತೋರಿಸುತ್ತೆ ಇವತ್ತು ಅವ್ರು ಎಷ್ಟು ಫ್ರಸ್ಟ್ರೇಟ್ ಆಗಿ ಒಂದು ಮಾತಾಡ್ತಾ ಇದ್ದಾರೆ ಅಂತ. ಎಸ್ ಸರ್, ಇನ್ನು ನಿನ್ನೆ ಕೂಡ ಇನ್ನೊಂದು ಸ್ಟೇಟ್ಮೆಂಟ್ ಬರ್ತಾ ಇತ್ತು, ಏನು ಕುಮಾರಸ್ವಾಮಿ ಅವರು ಏನು ಯಡಿಯೂರಪ್ಪನವರು ಜೈಲಿಗೆ ಹೋಗೋಕ್ಕೆ ಕಾರಣ ಅಂತ, ಅವರು ಈಗ ಒಂದಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಹಿಂದೆ ಯಡಿಯೂರಪ್ಪನವರು ಜೈಲಿಗೆ ಹೋಗೋಕ್ಕೆ ಕಾರಣರಾಗಿದ್ದನ್ನು ಮರೆತು ಬಿಟ್ಟಿದ್ದಾರೆ BJP ಅಂತ. ಯಡಿಯೂರಪ್ಪನವ್ರು ಜೈಲಿಗೆ ಹೋಗೋಕ್ಕೆ HD ಕುಮಾರಸ್ವಾಮಿ ಅವ್ರ ಕಾರಣ ಅಂತ ಹೇಳ್ತಾ ಇರುವಂಥದ್ದು ಅವರು. ಇಲ್ಲ, HD ಕುಮಾರಸ್ವಾಮಿ ಅವರು ಯಾವುದೋ ರೀತಿ ಎಲ್ಲದರಲ್ಲಿ ಇದಿಲ್ಲ. ಇವತ್ತು ಕುಮಾರಸ್ವಾಮಿ ಅವರು ಮಾತಾಡಬೇಕಾದ್ರೆ ಅವ್ರು ಹೇಳಿದರು, ಇವತ್ತು ನಾನು ಇವತ್ತು ಕುಮಾರಸ್ವಾಮಿಯಾಗಿ ಕುಮಾರಣ್ಣ ಆಗೋಕ್ಕೆ 2 ಕಾರಣಗಳು, 1 ರಾಮನಗರ ಜನತೆ, 2 ಯಡಿಯೂರಪ್ಪ ಅಂತ ಹೇಳಿದ್ದಾರೆ ಅವರು. ಇದೇ ಭಾಷಣದಲ್ಲಿ ತಮ್ಮೆಲ್ಲರೆದುರಿಗೆ ಹಂಚಿಕೊಂಡ್ರು ಅದನ್ನು. ಸರ್, ಇನ್ನು ಯಾದಗಿರಿಯ CPI ಏನು ಅನುಮಾನಾಸ್ಪದ ಸಾವು, ಪರಶುರಾಮ್ ಅವರ ಸಾವು, ಸೊ ಆ ಸಾವು ಏನಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಈಗಾಗಲೇ ಶಾಸಕರಿಗೆ ಏನು FIR ಕೂಡ ದಾಖಲಾಗಿರುವಂಥದ್ದು ಶಾಸಕರ ವಿರುದ್ಧವಾಗಿ. ಇವತ್ತು ಆ ಮೃತರಾದಂಥ ವ್ಯಕ್ತಿ PSI ಅವರು ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬರುವಂಥವರು, ಅವರು ಅವರ ಧರ್ಮಪತ್ನಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟಲ್ಲಿ ಲೋಕಲ್ ಶಾಸಕರ ಒತ್ತಡದಿಂದ ದುಡ್ಡು ಕೊಡೋದಕ್ಕೆ 30-40 lakh ಕೊಡೋದಕ್ಕೆ ಒತ್ತಡದಿಂದ ಅವರಿಗೆ ಟೆನ್ಷನ್ ಆಗಿ ತೀರ್ಕೊಂಡಿದ್ದಾರೆ, ಅವರೇ ಸಾವಿಗೆ ಕಾರಣ ಅಂತ ಒಂದು ಡೈರೆಕ್ಟ್ ಆರೋಪ ಮಾಡಿದ್ದಾರೆ. ಇವತ್ತು ನೋಡಿ, ಗರ್ಭಿಣಿಯಾದಂಥ ಮಹಿಳೆ ಇವತ್ತು ಅಷ್ಟೊಂದು ಸಂಕಟದಲ್ಲಿದ್ದಾಳೆ. ಇವತ್ತು ಗರ್ಭಿಣಿಯಾದಂಥ ಮಹಿಳೆ ಗಂಡ ಕಳ್ಕೊಂಡು ಅವಳಿಗಿರೋದು ಆ ಅಮ್ಮನಿಗೆ ಇವತ್ತು 25-28 years. ಇವತ್ತು ಈ ಸರ್ಕಾರದಿಂದ, ಈ ಸರ್ಕಾರ ಒಂದು ಪ್ರತಿನಿಧಿಸ್ತಕ್ಕಂಥ ಯಾದಗಿರಿ ಶಾಸಕರಿಂದ, ಶಾಸಕರ ಮಗನಿಂದ ಇವತ್ತು ಆತ್ಮಹತ್ಯೆ ಆಗಿದ್ದಾರೆ, ಅವರು ತೀರ್ಕೊಂಡಿದ್ದಾರೆ ಅಂತಂದು ಹೇಳಿ ಡೈರೆಕ್ಟಾಗಿ ಆರೋಪ ಮಾಡಿದ್ದಾರೆ. ಇದು ಒಂದು ಏನು ಇವತ್ತು ಈ ಶಾಸಕರದ ಒಂದು ಇದು ಸರ್ಕಾರದ ಒಂದು ಇದೊಂದು ಮುಖ. ಇವತ್ತೇನು ಭ್ರಷ್ಟಾಚಾರ, ಇವತ್ತು ಜನರ ಸುಲಿಗೆ ಮತ್ತು ಏನು ಈ ಗ್ಯಾರಂಟಿ ಹೆಸರಲ್ಲಿ ಸುಲಿಗೆ ಮಾಡ್ತಾ ಇದ್ದಾರಲ್ಲ, ಇದು ಒಂದು ಸರ್ಕಾರದ ಒಂದು ಮುಖವಾಡ ಈ ಕಳಚಿ ಬೀಳ್ತಾ ಇದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ ಸರ್, ಇನ್ನು ತಾವು ಇಷ್ಟೆಲ್ಲ ಏನು ಶ್ರಮವಹಿಸಿ ಪಾದಯಾತ್ರೆ ಮಾಡ್ತಾ ಇದ್ದೀರಾ, ಆದರೆ ಈ ಒಂದು ಪಾದಯಾತ್ರೆ ಹಿಂದಿನ ಬಾರಿ BJP ಸರ್ಕಾರ ಏನು ಅಸ್ತಿತ್ವದಲ್ಲಿತ್ತು ಅದರ ಪಾಪವನ್ನು ತೊಳೆದುಕೊಳ್ಳೋಕ್ಕಾಗಿ ಪಾಪದ ಏನು ಪಾದಯಾತ್ರೆ ಮಾಡ್ತಾ ಇದ್ದಾರೆ BJP ಅಂತ ಹೇಳ್ತಾ ಇದ್ದಾರೆ. ಮಿಡ್ಲಲ್ಲಿ ಅಂದರೆ ಹೋಗುವ ಸಂದರ್ಭದಲ್ಲಿ ಕಾವೇರಿ ಸಿಗುತ್ತೆ, ಕಾವೇರಿಯಲ್ಲೂ ಕೂಡ ಪಾಪವನ್ನು ತೊಳ್ಕೊಂಡು ಹೋಗಿ ಅನ್ನುವಂಥ ಮಾತುಗಳು ಕೇಳಿ ಬರ್ತದೆ. ಏನು ಹೇಳ್ತೀರಾ ಸರ್ ಈ ಬಗ್ಗೆ? ಇವತ್ತು ಅವರು ಇದಕ್ಕೆ ಎದೆಗುಂದಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಇಲ್ಲಿ ಸೇರ್ತಕ್ಕಂಥ ಜನಗಳನ್ನು ಮತ್ತು ಈ ಪಾದಯಾತ್ರೆಯನ್ನು ನೋಡಿ ಎದೆಗುಂದಿ ಇವತ್ತು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಅದರಿಂದ ಅರ್ಥ ಆಗುತ್ತೆ ಅವರು ಈ ಪಾದಯಾತ್ರೆಯಿಂದ ಎಷ್ಟು ಎದುರುಕೊಂಡಿದ್ದಾರೆ ಅಂತಂದು. ಸೊ ಅದಕ್ಕೋಸ್ಕರ ಅವರು ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ವೀಕ್ಷಕರು, ಇದಿಷ್ಟು ಏನು ಕೊಪ್ಪಳದ ಸಂಸದ ಅಭ್ಯರ್ಥಿ ಆದಂತಹ ಬಸವರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜೋಯಲೈ ಗೋಟ್, ಕರ್ನಾಟಕ TV.